ಈಗ ನೋಡ್ರಿ ನಾ ಇಲ್ಲಿ ನಸಿನಪ್ಪ ಅವ್ರ ಮನೆಗೆ ಬಂದಿನಿ, ಪಪ್ಪು ಅವ್ರ ಮನೆಗೆ ಹೋಗಿ, ಬಡಿಮೆ ಅವ್ರ ಮನೆಗೆ ಹೋಗಿಲ್ಲಿ, ನಸಿನಪ್ಪ ಅವ್ರ ಮನೆಗೆ ಬಂದಿರಿ ನಾ. ಈಗ ಯಾವ್ದೋ ಒಂದು ಸ್ಪೆಷಲ್ ಡಿಶ್ ಮಾಡಕ್ ಕಳ್ಸಾಕತ್ತಲ್ರಿ ನೋಡೋಣ್ರಿ. ಅದ್ರದ್ದು ಅಂತ ಹೇಳಿದ್ರೆ ಸೋಯಾಬೀನ್ ಅಲ್ಲ, ಸೋಯಾಬೀನ್ ಅಂತ್ರಿ, ಸೋಯಾಬೀನ್ ಅಂತ ರೆಸಿಪಿ ನೋಡೋಣ ಬರ್ರಿ. ಈಗ ನೋಡ್ರಿ, ಸೋಯಾಬೀನ್ ನ ಬಿಸಿ ನೀರೊಳಗ ಕುದಿಸ್ಕೋಬೇಕೇನ್ರಿ, ಸ್ವಲ್ಪ ಕುದಿಸ್ಕೋಬೇಕಂತ್ರಿ, ಅಂದ್ರೆ ಒಂದ್ ಸ್ವಲ್ಪ ಮೆತ್ತಗಾಗೋಷ್ಟು ಅಷ್ಟು. ಇದು ನೋಡ್ರಿ, ಈಗ ಬಿಸಿ ನೀರಿಂತ ತಣ್ಣೀರ್ ತಕೊಂಡೇವಿ. ಇದೊಂದು ಸ್ವಲ್ಪ ಉಗುರು ಬೆಚ್ಚ ನೀರಾದ ಅಂತ ಹೇಳಿದ್ರೆ ಹಿಂಗೆ ಉಪ್ತಾವ ನೋಡ್ರಿ, ಹಿಂಡ್ಕೋಬೇಕಂತ್ರಿ ಮತ್ತೆ ಅದನ್ನ, ಅಂದ್ರೆ ಒಂದ್ ಸ್ವಲ್ಪ ಉಪ್ತಾವ ಇಲ್ಲಿ ನೀರು ಇರಂಗಿಲ್ಲ. ಹೋ ಹೋ ಹೌದು, ಈ ತರ ಆಗ್ಬೇಕು, ನೀರ್ ಹಿಡ್ಕೋಬಾರ್ದು, ನೀರೆಲ್ಲ ತೆಗಿಬೇಕಂತ ಸುಕ್ಕ ಮಾಡಿ. ಈಗಂತ ನೋಡ್ರಿ, ಇದನ್ನ ಸೈಡಿಗೆ ತಕೊಂಡಿವಿ, ಇದೊಂದು ಸ್ವಲ್ಪ ಉಬ್ಬೇವ್ರಿ. ಮತ್ತೆ ಈಗ ಎಣ್ಣೆ ಒಳಗೆ ನಾವೇನೇನು ಹಾಕುವ ಅಂತ ಹೇಳಿದ್ರೆ ಟಮಾಟಿ, ಉಳ್ಳಾಗಡ್ಡಿನ ಹಾಕೇವ್ರಿ, ಅದನ್ನ ಫ್ರೈ ಮಾಡ್ಕೊಳಂತ್ರಿ ಫಸ್ಟ್. ಈಗ ನೋಡ್ರಿ, ಇವು ಎರಡು ಚಲೋತ್ನಾಗ ಫ್ರೈ ಆದ, ಇದ್ರೊಳಗೆ ಉಪ್ಪು ಹಾಕೊಳಂತ್ರಿ. ಮತ್ತೀಗ ಇದ್ರೊಳಗೆ ಅರಿಶಿನ ಹಾಕೊಳ್ರಿ. ಮತ್ತೀಗ ಇದ್ರೊಳಗೆ ಕಾರ್ಪುಡಿನ ಹಾಕೊಳ್ರಿ. ಈಗ ನೋಡ್ರಿ, ಇದ್ರೊಳಗೆ ಗರಂ ಮಸಾಲನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೋಡ್ರಿ, ಇದಕ್ಕೆ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ ಟೇಸ್ಟಿಗೆ. ಈಗ ನೋಡ್ರಿ, ಮತ್ತೆ ಇದ್ರೊಳಗೆ ಕೊತ್ತಂಬರಿನ ಹಾಕೊಂಡೇವು ನಾವು. ಈಗ ನೋಡ್ರಿ, ನಾವು ಏನೇನೆಲ್ಲ ಹಾಕಿದ್ವಲ್ಲ ಅದು ಗ್ರೇವಿ ಆಗೋ ತನಕ ಕೈಯಾಡಿ, ಈಗ ಇದ್ರೊಳಗೆ ಸೋಯಾಬೀನ್ನ ಹಾಕೊಂಡು ಬಿಡೋಣ್ರಿ. ಇದನ್ನೀಗ ಚಲೋತ್ನಾಗ ಮಿಕ್ಸ್ ಮಾಡೋಣ. ಇದು ನೋಡ್ರಿ, ನಮ್ದು ಜಲ್ದಿ ಮತ್ತು ಟೇಸ್ಟಿಯಾಗಿ ತಯಾರಾಗುವಂಥ ಸೋಯಾಬೀನ್ ಪಲ್ಯ. ಇದನ್ನ ನೀವು ಟ್ರೈ ಮಾಡ್ರಿ, ಮಸ್ತ್ ಟೇಸ್ಟ್ ಆಗೈತೆ. ನಾವು ಈಗ ಜಸ್ಟ್ ಟೇಸ್ಟ್ ಮಾಡಿ ನೋಡೀವಿ, ಭಾರಿ ಟೇಸ್ಟ್ ಆಗ್ಯಾವ್ರಿ. ದೀದಿ, ಏನಿದೆ? ಬಲೂನ್ ಇದೆ. ಫೈನಲಿ ನೋಡ್ರಿ, ನಾವು ಟೇಪ್ ಆರ್ಡರ್ ಮಾಡಿದ್ವಲ್ರಿ, ಅದ ಟ್ರೈ ಮಾಡಿದ್ರಿ. ನಾವು ಇವತ್ ಟ್ರೈ ಮಾಡೀವಿ, ಆಗೈತ್ರಿ, ವರ್ಕ್ ಆಕೈತ್ರಿ. ಇದು ಅದ ಎಷ್ಟ್ ಚಂದ ಆಗತ್ತ ನೋಡ್ರಿ, ಎಷ್ಟ್ ಸ್ಮೂತ್ ಐತಂತವನ. ಈಗ ಇದ ಎಕ್ಸ್ಟ್ರಾ ಆಯ್ತಲ್ಲ ಪಾರ್ಟ್, ಅದನ್ನ ಕಟ್ ಮಾಡ್ಬಿಡೋಣ. ನೇರ್ ಕಟ್ರಲ್ಲಿ ಅಂದ್ರೆ ಈಸಿ ಆಕೈತಿ ನೋಡ್ರಿ, ಎಷ್ಟ್ ಚಂದ ಐತಿ, ಎಷ್ಟ್ ಚಲೋ ಅನ್ಸ ನಂಗೆ ಗೊತ್ತಿದೆ. ತುಂಬಾ ನನ್ನ ಮಾಡ್ತೇನೆ, ತಗೋ ಇದು ತಡಿ, ಇದನ್ನ ಕಟ್ ಮಾಡ್ಕೊತೀನಿ. ಈಗಂತೂ ನೋಡ್ರಿ, ಬಾಳ ಸ್ಪೀಡ್ ಆಗಿ ವೈರಲ್ ಆಗಾಕತ್ತಿದಂತ ಟೇಪ್ ಒಳಗೆ ಮಾಡುವಂತ ಬಲೂನ್ ನ ನಾವು ಮಾಡೀವ್ರಿ ಮನೆ ಒಳಗೆ ಟ್ರೈನ. ಅದನ್ಕೂ ಸಕ್ಸಸ್ ಆಗೈತಿ ನೋಡ್ರಿ. ಇಲ್ಲಿ ಇದ್ರೊಳಗೆ ನೀರು ಹಾಕಿ ಮಾಡ್ಬೇಕಾದ್ರೆ ನಾವು ಫಸ್ಟ್ ನೀರು ಹಾಕಿ ಮಾಡಿದ್ವಿ, ಆದ್ರೆ ದೊಡ್ಡದಾಗಿದ್ದಿಲ್ಲ, ಹಿಂಗೆ ಗಾಳಿ ತುಂಬ ಮಾಡಿದ್ ನೋಡ್ರಿ, ಎಷ್ಟು ದೊಡ್ಡದಾಗೈತಿ. ಇದನ್ನ ಹೆಂಗೆ ಮಾಡೋದು ಅಂತೇಳಿ ನಾನು ತೋರಿಸ್ತೇನೆ ಬರ್ರಿ ನಿಮ್ಗೆ. ವಿಡಿಯೋದೊಳಗೆ ನೀವು ಯೂಟ್ಯೂಬ್ ಒಳಗೆ ನೋಡಿರಬಹುದು, ಆದ್ರೆ ಇದೊಂದು ಸ್ವಲ್ಪ ಟಫ್ ಅನ್ಸುತ್ತೆ ರೀ. ಫಸ್ಟ್ ಒಂದು ಸತಾಲ್ ಟ್ರಿಪ್ ಒಂದು ಎಷ್ಟು ಒಂದು ಹತ್ತು ಇಪ್ಪತ್ತು ಸದ ತಪ್ಪೇನ್ರಿ, ಆದಮೇಲೆ ಕರೆಕ್ಟಾಗಿ ಬಂದಿದ್ರಿ. ನೀವು ಹಿಂಗೆ ತಪ್ಪಾಗಿ ಹೋಗ್ಬೇಡ್ರಿ, ಫಸ್ಟ್ ಟೈಮ್ಗೆ ಕರೆಕ್ಟ್ ಆಗ್ಬೇಕಂತ ಹೇಳಿದ್ರಿ. ವಿಡಿಯೋನ ಲಾಂಗ್ ಆಗಿ ಕರೆಕ್ಟಾಗಿ ನೋಡ್ರಿ ಅಂದ್ರೆ ಪೂರ್ತಿ ನೋಡ್ರಿ, ನಿಮ್ಗೆ ಗೊತ್ತಾಕೈತಿ. ಇದು ನೋಡ್ರಿ ಎಷ್ಟು ಚಂದಾಗೈತಿ, ಒಡೆಯೋದೂ ಇಲ್ಲ ಏನೂ ಇಲ್ಲ ಅಂತ ನಾ ತಗೋದೇನು. ದೀದಿಯೇ ನಾ ಮತ್ತೊಂದ್ಸಲ ತಡಿ ತೋರಿಸ್ತೇನೆ, ಈಗ ಮತ್ತೊಂದ್ಸಲ ಅಲ್ಲ, ಈಗ ಫ್ರೆಂಡ್ಸ್ಗೆ ತೋರಿಸ್ತೇನೆ. ಫಸ್ಟ್ ನಾ ಹಂಗೆ ಟ್ರೈ ಮಾಡಿದ್ದೀರಿ, ಯಾಕಿತ್ತೋ ಇಲ್ಲೋ ಅಂತ ಹೇಳಿ ಕರೆಕ್ಟ್ ಆಗೈತ್ರಿ. ಆದ್ರೆ ವಾಟರ್ ಬಲೂನ್ ಮಾಡೋಕೆ ಹೋಗಿದ್ದೀರಿ, ಆದ್ರೆ ಅದೊಂದು ಸ್ವಲ್ಪ ತಪ್ಪೈತಿ, ಗಾಳಿ ಜನಕ್ಕೆ ಫುಲ್ ಈಸಿ ಐತಿ. ಇದನ್ನ ಹೆಂಗೆ ಮಾಡ್ಬೇಕಂತ ಹೇಳಿದ್ರೆ, ಟೇಪ್ನ ಹಿಂದ್ಗಡೆ ತಗೋಬೇಕ್ರಿ, ಅಂದ್ರೆ ಇಲ್ಲಿ ಅದು ಕತ್ರಿಲೆ ಕಟ್ ಮಾಡೋಕೆ ಹೋದ್ರೆ ಅದೇನಾಗತ್ತೆ ಅಂತ ಹೇಳಿದ್ರೆ ಕತ್ರಿಗೆ ಅಟ್ಕೊಂತೈತಿ, ಮತ್ತು ಕತ್ರಿ ಪೇಪರ್ ಕಟ್ ಆಗೋದಿಲ್ಲ, ಬಟ್ಟೆ ಕಟ್ ಆಗೋದಿಲ್ಲ. ಅದಕ್ಕೆ ಇದನ್ನ ಹೆಂಗೆ ಮಾಡ್ಬೇಕಂತ ಹೇಳಿದ್ರೆ ಉಲ್ಟಾ ಹಿಡಿದು ಹಿಂಗೆ ಕಟ್ ಮಾಡ್ರಿ, ಕಟ್ಟಾಗಿ ಬಿಡ್ತೈತಿ, ಚಾಕುಗೂ ಏನಾಗಲ್ಲ ಹಿಂಗೈತಿ. ಆಮೇಲೆ ಇದನ್ನ ಫಸ್ಟ್ ಹಿಂಗೆ ಮೇಲಿನ ತಗೋಬೇಕ್ರಿ, ಇದು ಪ್ಲಾಸ್ಟಿಕ್ ಬರ್ತಲ್ರಿ, ಇನ್ನೊಂದು ಅದನ್ನ ತಗೋಬೇಕ್ರಿ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ನೀವು ಅದನ್ನ ಅಟ್ಯಾಚ್ ಮಾಡ್ದ ಅದನ್ನ ತಗೊಳಕ್ ಹೋದ್ರೆ ಬರೋದೇ ಇಲ್ಲ ರೀ. ಅದು ಬಂತಂತ ಹೇಳಿದ್ರೆ ನಮ್ದು ಬಲೂನ್ ಇಂದ ಶೇಪ ಹೋಗ್ಬಿಡ್ತೈತ್ರಿ. ಅದಕ್ಕೆ ಇದನ್ನ ಈ ರೀತಿಯಾಗಿ ಪ್ರೆಸ್ ಮಾಡ್ರಿ. ನನ್ನ ಕಡೆ ಇಂಜೆಕ್ಷನ್ ಆದ್ರೂ ಇರ್ಲಿ, ಪೈಪ್ ಆದ್ರೂ ಇರ್ಲಿ, ಬಟ್ ಏನಾದ್ರೂ ಒಂದು ತಗೊಳ್ಳ್ರಿ. ನನ್ನ ಕಡೆ ಇಂಜೆಕ್ಷನ್ ಇತ್ತು, ಅದಕ್ಕೆ ಇದನ್ನ ತಗೊಂಡಿಲ್ರಿ ನಾ. ಈಗ ಮತ್ತೆ ಗ್ಯಾಸ್ ಅಂತ ಮೇನ್ ಬೇಕಾಬೇಕ್ರಿ, ಹಂಗ ಹೋದ್ರೆ ಬರೋದೇ ಇಲ್ಲ. ಗ್ಯಾಸ್ನ ಆನ್ ಮಾಡೋಣ್ರಿ, ಸ್ವಲ್ಪ ದೋಸೆ ಇದನ್ನ ಗ್ಯಾಸ್ ಅನ್ಕೊ ಆನ್ ಆಗೈತಿ. ಈಗ ಇದನ್ನ ಎರಡು ನಿಮಿಷ, ಇದ್ರ ಎರಡು ನಿಮಿಷ ಅಲ್ಲ, ಒಂದು 20 ಸೆಕೆಂಡ್ ವರೆಗೂ ಇದನ್ನ ಹಿಂಗೆ ಇಟ್ಕೊಳ್ಳೋಣ್ರಿ. ಇಷ್ಟು ಸಾಕು ಇದನ್ನ, ಅಂದ್ರೆ ಇದು ಸಡ್ಲ್ ಹಾಕೊಂತ ಹೋಗ್ತೈತ್ರಿ, ಇಲ್ಲಿ ಬಿಸಿ ಇರ್ತೈತ್ರಿ. ಆಮೇಲೆ ಏನ್ ಮಾಡ್ಬೇಕಂತ ಹೇಳಿದ್ರಿ, ಹಿಂದಿಂತ ನೀವು ಇಂಜೆಕ್ಷನ್ ಅಂತ ಅದು ಹಿಂಗೆ ಮಾಡ್ಕೊ ಹೋಗಿದ್ರೆ ಅದ್ರ ಅದು ಹಿಂಗೆ ಚಕ್ಕೋದ್ರೆ ಮತ್ತು ಗಾಳಿ ಹೊರಗೆ ಬರ್ತಿದ್ರಿ. ಅದು ಹಿಂಗೆ ಬಾಯಿಲಿ ಉದೊಂಡ್ರಿ ಇದನ್ನ.
ನೋಡ್ರಿ. ಆದ್ರೆ ನಮ್ಮ ಬಲೂನ್ ಎಷ್ಟು ಈಸಿ ಆಗೈತೆ ನೋಡ್ರಿ. ಬಲೂನ್ ನೀವು ಇನ್ನೂ ದೊಡ್ಡದು ಮಾಡ್ಕೋಬಹುದು, ಆದ್ರೆ ನಾನು ಇನ್ನೂ ಹುಸಿನ ಹಾಕ್ಬೇಕಾಗಿತ್ರಿ. ಆದ್ರೆ ಜಸ್ಟ್ ಬಿಡದೊಳಗೆ ತೋರಿಸ್ಬೇಕಂತೇಳಿ ಇಷ್ಟು ಮಾಡೇನ್ರಿ. ನೀವು ಇದ್ರಕ್ಕಿಂತ ದೊಡ್ಡದು ಮಾಡ್ಕೋಬಹುದು, ಎಷ್ಟು ಈಸಿಯಾಗಿ ಮಾಡ್ಕೋಬಹುದು. ತಮ್ಮ ನಿಂದೆಲ್ಲಿ ಹೋದ ನಂದಿಲ್ಲ ಐತಿ ನೋಡ್ರಿ. ಇದ್ರಕ್ಕಿಂತ ಐದು ದೊಡ್ಡದಾಗೈತಿ, ಇದ್ರಕ್ಕಿಂತ ಐದು ದೊಡ್ಡದಾಗೈತೆ. ತಮ್ಮ ವೇದಾಂತಕ್ಕೂ ಕೊಟ್ಬಹುದು ಅಂತ ಈದ ಕೊಟ್ಟು ಬರ್ತೀನಿ ನೋಡ್ ನಾನು. ಇಲ್ಲ ಇದನ್ನ ಎರಡು ಕೊಟ್ಬಹುದು, ನಿಮ್ಗೆ ಇನ್ನೊಂದ್ಸಲ ಮಾಡ್ಕೊಡ್ತೀನಿ. ಸನಿಯ ತಲೆ ಬಚ್ಕೊಳಕತ್ತಿ? ಸಿಕ್ಬಿಡಿಸ್ಕೊಳಕತ್ತಿ, ಬಿಡಿಸ್ಕೊಳ ಎಣ್ಣೆ ಹಚ್ಕೋಬೇಕ ಅಂದ್ರೆ ಸಿಕ್ಬಿಡ್ತಾವ, ಟೈಮ್ ಹಾಕತ್ತಲ್ತೆ ಲೋಗ ಲೋಗ ಸಿಕ್ಬಿಡಿಸ್ಕೊ, ಪಾಸ್ತೇನಂತ ನಾನು. ಈಗಂತೂ ನೋಡ್ರಿ ನಾನು ಸ್ಕೂಲಿಗೆ ಹೋಗ್ರೆಡಿನ ಅದೇ ಬ್ಯಾಗು ರೆಡಿ ಐತಿ. ಮತ್ತೆ ಇವತ್ತು ಏನಾದ್ರು ವಚನದ ಪರೀಕ್ಷೆ ಆಯ್ತಂತ್ರಿ, ಅದಕ್ಕೂ ರೆಡಿ ಆಗೇನ್ರಿ ನಾನು. ಈಗ ಸ್ಕೂಲಿಗೆ ಹೋಗಿ ಬಂದಾದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನಂತ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ನೋಡ್ರಿ ನಾನೀಗ ಮನೆಗೆ ಬಂದೆ. ಮಮ್ಮಿ ಇವತ್ತು ನನಗ ಗೊತ್ತಿದ್ದಿಲ್ಲ 100 ಮಾರ್ಕಸಿಂದ ಎಕ್ಸಾಮ್ ಐತಂತ ಹೇಳಿ, ಬೋರ್ಡ್ ಎಕ್ಸಾಮ್ ಬರೋದು ಬಂದಂಗ ಆಯ್ತು ಇವತ್ತು ನಮ್ದು. 100 ಮಾರ್ಕಸಿಂದ ಗೊತ್ತಾಯ್ತಿದ್ದಿಲ್ರಿ ನಂಗೆ, 100 ಮಾರ್ಕಸಿಂದ ಐತಂತ ಹೇಳಿ ಇವತ್ತು ಎಕ್ಸಾಮ್ ಐತೆ ಅಂದಿದ್ರು. ಇಷ್ಟ ತನಕ ಅಂದ್ರು ಸಿಲ್ಲಿಮಳೆ ಅಂದ್ರೆ 50-30 ಹಿಂಗೆ ಮಾಡ್ಸಿದ್ರ ಎಕ್ಸಾಮ್. ಈಗ ಸಡನ್ಲಿ 100 ಮಾರ್ಕಸಿಂದ ಹೆಂಗೆ ಬರೆದಿರ್ಬೇಕು? ನಾನು ನಿನ್ನೆ ಓದ್ಕೊಂಡಿದ್ದೆ ಏನಾ, ಇವತ್ತು ಬೆಳಿಗ್ಗೆ ಅಷ್ಟು ಹಿಂಗೆ ನೋಡ್ಕೊಂಡಿದ್ದೆ. ಹೆಂಗೆ ಬರ್ದಿಲ್ಲ ಎಲ್ಲ ಬರ್ದಿ ಹೆಂಗೆ ನಾನೇ ಮತ್ತೆ ಕಾಪಿನೆಲ್ಲ ಬೋರ್ಡ್ ಎಕ್ಸಾಮ್ ಮಾಡ್ದಾಗ ಮಾಡ್ಯಾರ ನೋಡ್ರಿ ಅದನ್ನ ಸೇಮ್ ಹಂಗ್ ಮಾಡ್ಯಾರ. ಆದ್ರೂ ಈಸಿ ಈಸಿ ಇದ್ವ, ಒಂದ್ 10 ಮಾರ್ಕಸಿಂದ ಒಂದ್ ಅಂದ್ರು 15 ವಾಕ್ಯ ಇದ್ರಿಪ್ಪ ಅವೆಲ್ಲ ಹೆಂಗಾದ್ರು ಮಾಡಿ ಬರೀದ ಬಂದ್ಯಾರಿ ಮನೆಗೆ. ಹೇಳ್ಕೊಟ್ಟಿದ್ರು ಒಂದ್ ಸ್ವಲ್ಪ ಸ್ವಲ್ಪ ಅಷ್ಟ, ಯಾವ್ದು ಹಾಡದ್ವಲ್ಲ ಅಷ್ಟ ಹೇಳ್ಕೊಟ್ಟಿದ್ರು ಮಮ್ಮಿ. ಉಳ್ಕಿದ್ವಲ್ಲ ನೋಡ್ ನೋಡ್ಕೊಂತ ಸಾರಿ ಭಯಪಟ್ಲೆ ಬರ್ದೀವಿ. ಅವಾಗ ಪಾಠ ಮಾಡ್ತಿರ್ತಾರಲ್ಲ, ನಾನಕ್ರು ಇದನ್ನ ಓದ್ಕೊಳ್ಳೋದಿಲ್ಲ ಪ್ರಶ್ನೆ ಓದ್ತಾರ, ಬರೀ ಪಾಠನ ಒಂದ್ 2-3 ಸತ ಓದ್ಕೊಂಡ್ ಬಿಟ್ರೆ ಸಾಕ. ಪದಗಳ ಅರ್ಥ ಅಷ್ಟ ಓದ್ಕೊಳ್ಳೋದ, ಪದಗಳ ಅರ್ಥ ಪಾಠ ಇವಷ್ಟ ಓದ್ಕೊಂಡ್ ಬಂದಿ. ಮತ್ತೆ ತಮ್ಮನ ಕರ್ಕೊಂಡ್ ಬರಕ್ ಹೋಗ್ಬೇಕೇನ? ನೋಡ್ರಿ ಅಲ್ಲಿಂದ ನಡ್ಕೊಂಡ್ ಬಂದೆ ಅಲ್ಲ ಒಂದ್ ಸ್ವಲ್ಪ ಮತ್ತೆ ನೋಡ್ರಿ ಅಲ್ಲಿಂದ ಅಲ್ಲಿವರೆಗೆ ನಡ್ಕೊಂಡ್ ಬಂದಿನ. ಅದು ಬ್ಯಾಗ್ ಹಾಕಿ ಬ್ಯಾಗ್ ಅಂತೂ ಡಬಲ್ ವಜ್ರದೈತ್ರಿ ಸತ. ಗೊತ್ತಿದ್ದಲ್ಲ ಎಕ್ಸಾಮ್ ಇಷ್ಟು ಸ್ಟ್ರಿಕ್ ಆಕಾವ ಅನ್ನೋದ, ಆದ್ರೂ ಹೆಂಗಾದ್ರೂ ಮಾಡಿ ಎಲ್ಲಾರು ಬರೆದ್ವಿ ರೀ, ಎಲ್ಲಾರು ಔಟ್ ಆಫ್ ಕೊಡ್ ತಗೊಂತಾರ ಅನ್ಕೊಂತೀನಿ. ಮತ್ತೀಗ ಏನಂತ ಹೇಳಿದ್ರು, ನಾವು ನಿನ್ನೆ ದ ಮೋಸ್ಟ್ ವೈರಲ್ ಡಿಸ್ಕೋ ಬಲೂನ್ನ ಟ್ರೈ ಮಾಡಿದ್ವಿ, ಅದನ್ಕರು ಮಸ್ತಾಗಿತ್ತು. ನೀವು ಟ್ರೈ ಮಾಡಬಹುದ್ರಿ, ಅದು ಮೀಶೋದೊಳಗಾಗಲಿ ಫ್ಲಿಪ್ಕಾರ್ಟ್ ಒಳಗಾಗಲಿ ಈಸಿಲಿ ಅವೈಲೇಬಲ್ ಐತಿ, ನೀವು ತೊಗೊಂಡು ಟ್ರೈ ಮಾಡಿರಿ. ನಾವು ಅನ್ಕರು ಟ್ರೈ ಮಾಡೇವಿ, ಫುಲ್ ಈಸಿ ಐತಿ. ಮತ್ತು ಎಷ್ಟು ಮಜಾ ಬರ್ತಿದ್ರು ಅದನ್ನು ಆಟ ಆಡೋಕೆ. ಒಂದೆರಡು ಸತ ಒಂದು 10-20 ಸತ ಅನ್ಕರು ಪ್ರಯತ್ನ ಪಟ್ಟೆ ಆಗಿದ್ದೇ ಇಲ್ಲ. ಆಮೇಲೆ ಹಂಗೆ ತಲೆ ಓಡಿಸಿ ಹಿಂಗೆ ತಲೆ ಓಡಿಸಿ ಹಂಗೆ ಮಾಡಿ ಹಿಂಗೆ ಮಾಡಿ ಮಾಡೇನ್ರಿ ಇದನ್ನು, ಅದನ್ಕರು ಸಕ್ಸಸ್ಫುಲ್ ಆಗೈತಿ. ನೀವು ಮಾಡಬಹುದ್ರಿ. ಮತ್ತು ಐ ಹೋಪ್ ನಮಗೆ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ನಮ್ಮ ಚಾನಲ್ ನೋಡಾಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಭೇಟಿಯಾಗೋಣಂತ್ರಿ ನೆಕ್ಸ್ಟ್ ಫ್ಲೋ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ. ಓಕೆ, ಟೇಕ್ ಕೇರ್, ಬಾಯ್.